ಶಿಕ್ಷಣ ಇಲಾಖೆ ಅಧಿಕಾರಿಗಳ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಶಾಸಕ ಪ್ರದೀಪ್ ಈಶ್ವರ್ ಜೂನಿಯರ್ ಕಾಲೇಜು ಆವರಣದಲ್ಲಿರುವ ರಂಗಮಂದಿರದಲ್ಲಿ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಿರುವುದರಿಂದ ಮಕ್ಕಳ ಶೈಕ್ಷಣಿಕ ಪ್ರಗತಿಗೆ ತೊಂದರೆಯಾಗಿದೆ ಇನ್ನು ಮುಂದೆ ಇಲ್ಲಿ ಯಾವುದೇ ಕಾರ್ಯಕ್ರಮಗಳನ್ನು ಆಯೋಜಿಸಬಾರದು ಹಾಗೂ ಜೂನಿಯರ್ ಕಾಲೇಜು ಆವರಣದಲ್ಲಿ ಕೆಲವು ವಾಹನಗಳನ್ನು ತಂದು ನಿಲ್ಲಿಸುತ್ತಿದ್ದಾರೆ ಇದಕ್ಕೆ ತಕ್ಷಣ ಬ್ರೇಕ್ ಬೀಳಬೇಕು ಸರ್ಕಾರಿ ಶಾಲಾ ಕಾಲೇಜುಗಳ ಬಳಿ ಹೆಣ್ಣು ಮಕ್ಕಳನ್ನು ಚುಡಾಯಿಸುವ ರೋಡ್ ರೋಮಿಯೋಗಳಿಗೆ ಬ್ರೇಕ್ ಹಾಕುವಂತೆ ಪೊಲೀಸ್ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಕೆಲವು ಪೊಲೀಸ್ ಅಧಿಕಾರಿಗಳು ಮಾಜಿ ಶಾಸಕರ ಸುಪರ್ದಿಯಲ್ಲಿದ್ದಾರೆ ಇವರನ್ನ ಗಂಟು ಮೊಟ್ಟೆ ಕಟ್ಟಿಸಿ ಒಳ್ಳೆಯ ಅಧಿಕಾರಿಗಳನ್ನ ತರಲಾಗುವುದು ಎಂದರು ನೋಡಿ ಪಾಪ ಗವರ್ನಮೆಂಟ್ ಸ್ಕೂಲ್ಸ್ ಹೆಣ್ಣು ಮಕ್ಕಳ ಶಾಲೆಗಳಲ್ಲಿ ಔಟರ್ಸ್ ಎಲ್ಲಾ ಬರ್ತಿದಾರಂತೆ ರಾಗಿಂಗ್ ನಡೆಯುತ್ತಿದೆ ಅಂತ ತುಂಬಾ ಜನ ಹೇಳಿದ್ರು ಎಲ್ಲದಕ್ಕೂ ನಾನು ಕಡಿವಾಣ ಹಾಕ್ತೀನಿ ಹೌದಾ ಗುಡ್ ಯು ಟೀಸಿಂಗ್ ನಾನು ಈಗ ಅದನ್ನ ಕ್ರಮ ತಗೊಂತೀನಿ ಪೊಲೀಸ್ ಅವರಿಗೆ ಹೇಳಿ ಯಾರನ್ನು ಮುಲಾಜಿಲ್ಲದೆ ಒದ್ದೊಳಕ ಹಾಕ್ತೀವಿ ಸರ್ಕಾರಿ ಶಾಲೆ ಮಕ್ಕಳು ಅವರೇನ್ ಪ್ರಜೆಗಳಲ್ವಾ ಅವರೇನ್ ಬದುಕೋ ಇದಿರಲ್ವಾ ಖಾಸಗಿ ಶಾಲೆಗಳು ಅಷ್ಟು ಚೆನ್ನಾಗಿ ಮೇಂಟೇನ್ ಮಾಡ್ತಿದ್ದಾರೆ ಸರ್ಕಾರಿ ಶಾಲೆಗಳು ನಾವು ಕೋಟ್ಯಂತರ ರೂಪಾಯಿ ದುಡಿತಾ ಇದೀವಿ ನಾನು ಎಲ್ಲ ಚಿಕ್ಕಬಳ್ಳಾಪುರದ ಜನತೆಗೆ ವಿನಂತಿಸ್ತೀನಿ ಎಲ್ಲ ಯಂಗ್ಸ್ಟರ್ಸ್ ಗೆ ಯಾವುದೇ ಸರ್ಕಾರಿ ಶಾಲೆ ಹತ್ರ ಹೋಗಬೇಡಿ ನ್ಯೂಸೆನ್ಸ್ ಕ್ರಿಯೇಟ್ ಮಾಡಬೇಡಿ ಸರ್ಕಾರಿ ಶಾಲೆಗೆ ಏನಾದರೂ ಸುಮ್ಮನೆ ಎಂಟ್ರಿ ಆದ್ರೆ ನೀ ಒಳಗಿರ್ತೀರಾ ಮುಲಾಜ್ ನೋಡಲ್ಲ ನಾನು ಎಲ್ಲ ಯಂಗ್ಸ್ಟರ್ಸ್ ಗೆ ಕೆಲವರಿಗೆ ಪೋಕರಿಗಳಿಗೆ ವಾರ್ನ್ ಮಾಡ್ತಾ ಇದೀನಿ ಸರ್ಕಾರಿ ಶಾಲೆಗಳಿಗೆ ಏನಾದರೂ ಎಂಟ್ರಿ ಆಗಿ ಏನಾದರೂ ಸಮಸ್ಯೆ ಮಾಡಿದ್ರೆ ನಿಮ್ಮನ್ನ ಆಚೆ ತರೋದು ಬಹಳ ಕಷ್ಟ ಪಡಬೇಕು ನಿಮ್ಮ ಪೇರೆಂಟ್ಸ್ ಮೊದಲೇ ಹೇಳ್ತಾ ಇದೀನಿ ಅಶ್ವಜ್ಯತೆ ಕೆಎಸ್ ನಾರಾಯಣ ಸ್ವಾಮಿ ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ